ನನಗೆ ಭಾರತೀಯ ಜನತಾ ಪಾರ್ಟಿಯವರಾಗಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಾಗಲಿ ಒಂದು ಕ್ಲಾರಿಫಿಕೇಶನ್ ಕೊಡಲಿ ಎಷ್ಟು ಜನ ಹಿಂದೂಗಳಿಗೆ ಐವತ್ತು ರೂಪಾಯಿಗೆ ಪೆಟ್ರೋಲ್ ಕೊಟ್ಟಿದ್ದಾರೆ ಎಷ್ಟು ಜನ ಹಿಂದೂಗಳಿಗೆ ಮುನ್ನೂರು ರೂಪಾಯಿಗೆ ಎಲ್ ಪಿ ಜಿ ಕೊಟ್ಟಿದ್ದಾರೆ ಎಷ್ಟು ಜನ ಹಿಂದೂಗಳಿಗೆ ಐವತ್ತು ರೂಪಾಯಲ್ಲಿ ಡಾಲರ್ ಕೊಟ್ಟಿದ್ದಾರೆ ಎಷ್ಟು ಒಂದು ನಿಮಿಷ ಸರ್ ಎಷ್ಟು ಜನ ಹಿಂದೂಗಳಿಗೆ ಜಾಬ್ ಕೊಟ್ಟಿದ್ದಾರೆ ಇವತ್ತಿನವರೆಗೂ ಜಾಬ್ ಹಿಂದೂಗಳಿಗೆ ಕೊಡೋಕೆ ಸಂವಿಧಾನ ರಕ್ಷಣೆಯ ವಿಚಾರವನ್ನು ಹೇಳ್ತೀರಿ ಸಂವಿಧಾನದ ಪ್ರಕಾರವಾಗಿಯೇ ನಡ್ಕೊಳ್ತೀವಿ ಅಂತ ಹೇಳಿದ್ರಿ ಸಂವಿಧಾನ ನಮ್ಮಲ್ಲಿ ಸಮಾನತೆಯನ್ನು ಹೇಳಿದೆ ಹಂಗಾದರೆ ಈಗ ಪ್ರಧಾನಮಂತ್ರಿ ಪದೇ ಪದೇ ಅದನ್ನೇ ಕೂಟ್ ಮಾಡಿದ್ರಂತ ಮನಮೋಹನ್ ಸಿಂಗ್ ಅವರು ಹೆಂಗೆ ಹೇಳಿದ್ರು ಅನಿಲ್ ಏನಂತ ಮುಸಲ್ಮಾನರಿಗೆ ಈ ದೇಶದ ಆಸ್ತಿಯ ಮೊದಲ ಪಾಲು ಅವ್ರಿಗೆ ಸಿಗುತ್ತೆ ಅನ್ನುವಂಥದ್ದು ಹೆಂಗೆ ಹೇಳಿದ್ರು ಕಾಂಗ್ರೆಸ್ನ ನಿಲುವು ಹಾಗಾದ್ರೆ ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ಇದನ್ನು ಹೇಳ್ಕೊಂಡಿದ್ರಲ್ಲ ಕೆಂಗೆ ಅದು ಮೊದಲ ಪಾಲು ಸಮಾನತೆಯ ದ್ಯೋತಕ ಮೊದಲ ಪಾಲ್ನಲ್ಲಿ ಇದೆಯಾ ಈ ಡನ್ ವಿತ್ ಯೋ ಕ್ವಶನ್ ಲೆಟ್ ಮಿ ಆನ್ಸರ್ನ ಈಗ ಭಾರತೀಯ ಜನತಾ ಪಾರ್ಟಿ ಆಗಲಿ ಜನಸಂಘ ಆಗಲಿ ಒಂದೇ ಒಂದು ಹನಿ ಈ ದೇಶದ ಸ್ವತಂತ್ರಕ್ಕಾಗಿ ರಕ್ತವನ್ನು ಹರಿಸಿಲ್ಲ ಈ ರಕ್ತವನ್ನು ಹರಿಸಿರುವಂಥ ಪ್ರತಿಯೊಂದು ಹೆಸರು ಆ ಕೆ ನಮ್ಮ ದೆಲ್ಲಿಯಲ್ಲಿರುವಂಥ ಗೇಟ್ ವೇ ಆಫ್ ಇಂಡಿಯಾ ಮೇಲೆ ಬರೆದಿದೆ ಅದರಲ್ಲಿ ಮುಸಲ್ಮಾನರು ಎಷ್ಟು ಹೆಸರು ಹೆಸರು ಎಷ್ಟಿದೆ ಭಾರತೀಯ ಜನತಾ ಪಾರ್ಟಿ ಅವರ ಹೆಸರುಗಳು ಎಷ್ಟಿದೆ ಇದ್ರ ಬಗ್ಗೆ ತಾವೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಬೇಕು ಇವತ್ತು ಈ ದೇಶದಲ್ಲಿ ಹಿಂದೂಗಳು ಎಷ್ಟು ಇಂಪಾರ್ಟೆಂಟ್ ಇದ್ದಾರೋ ಮುಸ್ಲಿಮಾನರು ಅಷ್ಟೇ ಇಂಪಾರ್ಟೆಂಟ್ ಇದ್ದಾರೆ ಸಿಖ್ರು ಅಷ್ಟೇ ಹಿಂದೂ ಇಂಪಾರ್ಟೆಂಟ್ ಇದ್ದಾರೆ ಬೌದ್ಧರು ಅಷ್ಟೇ ಇಂಪಾರ್ಟೆಂಟ್ ಇದ್ದಾರೆ ಅದನ್ನು ಭೇದ ಭಾವ ಮಾಡಿ ಎಲೆಕ್ಷನ್ ಟೈಮಲ್ಲಿ ಫಾರ್ ಯೋರ್ ಕೈಂಟ್ ಎಸ್ಟ್ ಇನ್ಫಾರ್ಮೇಷನ್ ಇವತ್ತು

ಯಾವ ಯಾವ ಮುರಲಿಮನವರ್ ಜೋಶಿ ಮಗಳು ಮುಸ್ಲಿಮರ ಮಾತಾಡಿದ್ದಾರೆ ಯಾವ ಸರಸಣ್ಣ ಚಾಲಕ ಭಾಗವತ್ ಅವರ ಮಗಳು ಅರೆ ಸರಸರಣೆ ಚಾಲಕ ಮದುವೆ ಆಗೋದಿಲ್ಲ ಅನ್ನುವಂಥದ್ರು ಕೂಡ ಕನಿಷ್ಠ ಕಾಂಗ್ರೆಸ್ನವರು ಈ ವಿಚಾರಗಳನ್ನ ತಿಳ್ಕೊಂಡಿರ್ಬೇಕಲ್ವಾ ನಿಮ್ಮ ಏನು ಬಗ್ಗೆ ನೀವು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸಾಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ